ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 346 ತನ್ನ ವಿವಿಧ ವಾಹಿನಿಗಳ ಮೂಲಕ ವಿರೋಧಿಯು ಇಂತಹ ಪ್ರಶ್ನೆಗಳನ್ನು ಈ ದಿನಗಳಲ್ಲಿ ಹೆಚ್ಚಿನ ಛಲದೊಂದಿಗೆ ಸಲಹೆ ಮಾಡುವವನಾಗಿದ್ದಾನೆ ಮತ್ತು ಇದು ಆತನ ಚಿತಾವಣೆ ಎಂದು ಅನೇಕರಿಗೆ ತಿಳಿಯದ ಹಾಗೆ ಕೆಲವೊಂದು ದೃಢ ಸೂಚಕವಾದ ಉತ್ತರಗಳನ್ನು ಸಲಹೆ ಮಾಡುತ್ತಾನೆ. ದೇವಜನರ ದೇಹದಲ್ಲಿ ಕಂಡುಬರುವ ಕಾಯಿಲೆಗಳು ದೇವರ ಅವಕೃಪೆಯ ಗುರುತಾಗಿದೆ. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳದಿರುವುದು ನಂಬಿಕೆಯ ಕೊರತೆ ಎನಿಸುತ್ತದೆ. ಬದಲಾಗಿ ವಿಶ್ವಾಸದ ಪ್ರಾರ್ಥನೆಯ ಮೇಲೆ ಆತುಕೊಳ್ಳಬೇಕು. ಸ್ವಾಭಾವಿಕ ಇಸ್ರಾಯೇಲಿಯರು ಸಹ ಇಂತಹ ಸೌಕರ್ಯಗಳನ್ನು ಹೊಂದಿದ್ದರು ಮತ್ತು ಅದನ್ನು ಕಾರ್ಯಗತಗೊಳಿಸಿದರು. ಇದಕ್ಕಿಂತ ಹೆಚ್ಚಾಗಿ ಆತ್ಮೀಕ ಇಸ್ರಾಯೇಲಿಯರು ದೇವರ ಮೇಲೆ ಆತನೇ ನಮ್ಮನ್ನು ಗುಣಪಡಿಸುವಾತನು ಎಂದು ಆತುಕೊಳ್ಳಬೇಕು. ಮರ್ಮನ್ಸ್ ಎಂಬ ಧಾರ್ಮಿಕ ಪಂಗಡದವರು, ಕ್ರೈಸ್ತ ವಿಜ್ಞಾನಿಗಳು, ಕ್ರೈಸ್ತ ಮತಾವಲಂಬಿಗಳು ಮತ್ತು ಡಯಟೀಸ್ಗಳು ಇಂದಿಗೂ ಹೆಚ್ಚಾಗಿ ಹೇಳುವ ರೀತಿಯಲ್ಲಿ ಸಾಧ್ಯವಾದರೆ ಆಯ್ದುಕೊಂಡವರನ್ನು ತಪ್ಪು ಹಾದಿಗೆ ಎಳೆದು ಅವರ ಗಮನವನ್ನು ಸತ್ಯದಿಂದ ದೂರ ಸೆಳೆಯುವ ಪ್ರಯತ್ನದಲ್ಲಿ ಇಂತಹ ವಾದಗಳನ್ನು ಮಾಡುತ್ತಾ ಇರುತ್ತಾರೆ. ನೂತನ ಸೃಷ್ಟಿಗಳ ನಿಜವಾದ ಆಸಕ್ತಿಗಳು ಮತ್ತು ಅವರ ದೈಹಿಕ ಪರಿಸ್ಥಿತಿ ಮತ್ತು ಹಿತಾಸಕ್ತಿಗಳು ಪರಸ್ಪರ ವಿರೋಧವಾಗಿರುವುದು ಸತ್ಯ. ಪ್ರವಾದಿಯಾದ ದಾವೀದನು ಈ ಬಗ್ಗೆ ಮಾತನಾಡುತ್ತಾ, ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿಹೋಗಿದ್ದೆನು, ಕೀರ್ತನೆ 119:67 ಎಂದಿದ್ದಾನೆ. ನೂತನ ಸೃಷ್ಟಿಗಳು ಅದರ ಮರ್ತ್ಯ ಶರೀರಗಳಲ್ಲ, ದೇವರು ಪಡಕೊಂಡ ಮಕ್ಕಳಾಗಿದ್ದಾರೆ. ನಿಜವಾಗಿಯೂ ನಾವೀಗಾಗಲೇ ಕಂಡುಕೊಂಡಿರುವಂತೆ ದೇವರು ನಮ್ಮ ಪಡೆದುಕೊಳ್ಳುವಿಕೆಯ ಪೂರ್ವ ನಿದರ್ಶನದ ಷರತ್ತಿನಂತೆ ತನ್ನ ಶರೀರ ಯಜ್ಞವನ್ನು, ಅಂದರೆ ಅದು ನೀತಿ ನಿರ್ಣಯಿಸಲ್ಪಟ್ಟ ಮೇಲೂ ಮಾಡಿದನು. ಶಾರೀರಿಕ ಇಸ್ರಾಯೇಲಿಯರ ಬಗ್ಗೆ ಹಾಗಾಗಲಿಲ್ಲ. ಅವರ ಭೌತಿಕ ಕೃಪೆ ಮತ್ತು ಲೌಕಿಕ ಆಶೀರ್ವಾದ ಮುಂತಾದವುಗಳು ಸಹಸ್ರ ವರ್ಷಗಳ, ಅಂದರೆ ಮಿಲೇನಿಯಂ ಯುಗದ ಕಾಲದಲ್ಲಿ ಜಾರಿಯಲ್ಲಿರುವ ಷರತ್ತು ಮತ್ತು ನಿಬಂಧನೆಗಳಿಗೆ ಪ್ರತಿರೂಪವಾಗಿವೆ. ಆಗ ಪ್ರತಿರೂಪವಾದ ರಾಜನಿಂದ ಮತ್ತು ರಾಜ್ಯವು ನಿಯಂತ್ರಿಸಲ್ಪಡುತ್ತದೆ. ವಿಮೋಚನಾ ಕಾಂಡ 15:26, ಯಾಜಕ ಕಾಂಡ 26:3-15, ಧರ್ಮೋಪದೇಶ ಕಾಂಡ 28:1-14 ವಚನಗಳು. ಇದಕ್ಕೆ ವ್ಯತಿರಿಕ್ತವಾಗಿ ನೂತನ ಸೃಷ್ಟಿಗಳ ಪರೀಕ್ಷೆಯ ಅಂಶದ ಮುಖ್ಯ ಭಾಗವಾಗಿ ಲೌಕಿಕ ವಿಷಯಗಳಲ್ಲಿ ಅವರು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯಬೇಕು. ಹೌದು, ಇದಕ್ಕಿಂತಲೂ ಹೆಚ್ಚಾಗಿ ಹಿಂಸೆಯನ್ನು ಅನುಭವಿಸಬೇಕು. ಸ್ವಾರ್ಥ ತ್ಯಾಗವನ್ನು ಅಭ್ಯಾಸಿಸಬೇಕು. ಮೋಸಗಾರರೆನಿಸಿಕೊಂಡರೂ, ಸತ್ಯವಂತರು ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರಾಗಿದ್ದೇವೆ. ದೇವರ ಬಗ್ಗೆ ಬುದ್ಧಿವಂತರಾಗಿದ್ದು ಬುದ್ಧಿ ಇಲ್ಲದವರಂತೆ ಇರಬೇಕು. ಸಾಧ್ಯವಾದ ಮಟ್ಟಿಗೆ ಒಡೆಯನ ಪ್ರವಾದನಾ ವಿವರಣೆಗಳಿಗೆ ತಕ್ಕಂತೆ ಆತನ ಹೆಜ್ಜೆ ಜಾಡಿನಲ್ಲಿ ನಿಕಟವಾಗಿ ನಡೆಯುವವರೆಲ್ಲರಿಗೆ ಹೆಚ್ಚಿನ ರೀತಿಯಲ್ಲಿ ಅನ್ವಯಿಸಬೇಕು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಏಷಾಯ 53:4. ಪ್ರವಾದಿಯು ಪ್ರಕಟಿಸುವುದೇನೆಂದರೆ ನಮಗೆ ಸುಶಾಂತಿಯ ನೀಯುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಏಷಾಯ 53:5. ನಮ್ಮ ಗುಣ ಹೊಂದಿಕೊಳ್ಳುವಿಕೆ ಅಥವಾ ನೀತಿ ನಿರ್ಣಯ, ಇವುಗಳು ನಾವು ಕ್ರಿಸ್ತನ ದೇಹದ ನೂತನ ಸೃಷ್ಟಿಯ ಅಂಗಗಳೆಂದು ಅಂಗೀಕಾರವನ್ನು ಹಿಂಬಾಲಿಸಿದ ನಂತರವೇ ಬರುವುದು ಎಂಬುದನ್ನು ನಾವು ಮರೆಯಬಾರದು. ಆತನ ಮಕ್ಕಳಾಗುವ ಮತ್ತು ಆತನೊಂದಿಗೆ ಜೊತೆ ಬಾಧ್ಯಸ್ಥರಾಗುವ ಈ ಮಹಾಪದವಿಗೆ ಅಂಗೀಕಾರವಾಗುವುದು, ಇವುಗಳು ಒಂದು ವಿಶೇಷವಾದ ಷರತ್ತಿನ ಮೇಲೆ, ಅಂದರೆ ನಾವು ಆತನೊಂದಿಗೆ ಬಾಧೆಗಳನ್ನು ಅನುಭವಿಸುವೆವು ಎಂಬುದರ ಮೇಲೆ ಆತುಕೊಂಡಿದೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ರೋಮ 8:17, ಏಷಾಯ 53:4 ಮತ್ತು ಕೊಲೊಸೆ 1:24. ನಿಜವಾಗಿಯೂ ನಮ್ಮ ಕರ್ತನಿಗೆ ತನ್ನದೇ ಆದ ಯಾವ ಕಾಯಿಲೆಗಳೂ ಇದ್ದಿಲ್ಲ, ಯಾಕೆಂದರೆ ಆತನು ಪರಿಪೂರ್ಣನು. ಪರಂತು
ನಮ್ಮ ಬೇನೆಗಳು ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. ಮತ್ತಾಯ 8:17. ಹಾಗೂ ನಮ್ಮ ಬಲಹೀನತೆ ಆತನಲ್ಲಿ ಪ್ರವೇಶಿಸುತ್ತಿತ್ತು ಮತ್ತು ಆತನಿಂದ ಶಕ್ತಿ ಹೊರಟು ಎಲ್ಲರನ್ನು ವಾಸಿ ಮಾಡುತ್ತಿದ್ದುದರಿಂದ ಆ ಗುಂಪಿನ ಜನರೆಲ್ಲ ಆತನನ್ನು ಮುಟ್ಟುವುದಕ್ಕೆ ಪ್ರಯತ್ನ ಮಾಡಿದರು. ಲೂಕ 6:19 ಎಂದು ಬರೆದಿದೆ. ಇಬ್ರಿಯ 4:15. ಕೆಳವರ್ಗದ ಯಾಜಕರುಗಳಾದ ನಾವು ಸಹ ಮನಮರುಗುವವರಾಗಿದ್ದು ಪ್ರಪಂಚದೊಡನೆ ಸಹಾನುಭೂತಿಗೊಳ್ಳಬೇಕು. ಯಾಕೆಂದರೆ ನಾವು ಸದ್ಯದಲ್ಲಿಯೇ ಈ ಲೋಕದ ರಾಜರುಗಳು, ಯಾಜಕರುಗಳು ಮತ್ತು ನ್ಯಾಯಾಧಿಪತಿಗಳು ಆಗಲಿದ್ದೇವೆ. ಆದರೆ ನಮಗೆ ನಮ್ಮ ದೈಹಿಕ ಶಕ್ತಿಯನ್ನು ಹೆಚ್ಚಿನ ಮಟ್ಟಿಗೆ ನೀಗಲು, ಅದರ ಬಲಹೀನತೆಗಳನ್ನು, ರೋಗಗಳನ್ನು ನಮ್ಮ ಮೇಲೆ ತೆಗೆದುಕೊಳ್ಳಲು ಸಾಧ್ಯವಾಗದು. ಬೀಳುವಿಕೆಯಲ್ಲಿ ನಾವು ಪಾಲು ತೆಗೆದುಕೊಂಡಿರುವ ಕಾರಣ ಹೇಗೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಈ ರೀತಿಯ ಅನುಭವವಾಗಲಿದೆ. ನಮ್ಮ ದೇಹದ ಪ್ರಕಾರ ನಾವು ಇತರರಂತೆ ಪಾಪಾತ್ಮರಾಗಿದ್ದೇವೆ ಮತ್ತು ವೇದನೆಗಳಲ್ಲಿ ನರಳುವ ಇತರ ಸೃಷ್ಟಿಯೊಂದಿಗೆ ನಾವೂ ಸಹ ಭಾಗಿಗಳಾಗಿದ್ದೇವೆ. ನಮ್ಮ ಕರ್ತನು ತನ್ನ ಪ್ರಾಣಶಕ್ತಿಯನ್ನು ವ್ಯಯ ಮಾಡಿದ್ದು ಸಭೆಯ ಪರವಾಗಿ ಅಲ್ಲ. ಯಾಕೆಂದರೆ ಆತನ ತ್ಯಾಗವು ಪೂರ್ಣವಾಗಿ ಅದನ್ನು ತನ್ನ ತಂದೆಗೆ ಆತನು ಅರ್ಪಿಸದ ಮತ್ತು ತಂದೆಯು ಅದನ್ನು ತಮ್ಮ ಪರವಾಗಿ ಅಂಗೀಕಾರ ಮಾಡುವ ಹೊರತು ಪಂಚಾಶತಮದವರೆಗೆ ಸಭೆಯನ್ನು ಪರಿಗಣಿಸಿದ್ದಿಲ್ಲ. ಆತನ ಅನುಯಾಯಿಗಳ ಮೇಲೆ ಪವಿತ್ರಾತ್ಮನು ಇಳಿದು ಬರುವವರೆಗೆ ಅವರಿಗೆ ಪರಲೋಕದ ಸಂಗತಿಗಳ ಬಗ್ಗೆ ಸಾರಿ ಹೇಳುವುದು ವ್ಯರ್ಥವಾಗಿತ್ತು. ಯೋಹಾನ 3:12, 16:13 1 ಕೊರಿಂಥ 2:10-12. ಈ ಕಾರಣದಿಂದ ಸಾಮ್ಯಗಳನ್ನು ಹೇಳುವುದರಲ್ಲಿಯೂ ಮತ್ತು ಪವಿತ್ರಾತ್ಮನ ಸಹಾಯದಿಂದ ನಂತರದಲ್ಲಿ ಅರ್ಥ ಮಾಡಿಕೊಳ್ಳಬಹುದಾದ ನಿಗೂಢವಾದ ಹೇಳಿಕೆಗಳಲ್ಲಿಯೂ ನಮ್ಮ ಕರ್ತನ ಚೈತನ್ಯವು ವ್ಯಯವಾಯಿತು. ಆದರೆ ಮುಖ್ಯವಾಗಿ ದೈಹಿಕ ಕೊರತೆಗಳ ಗುಣಪಡಿಸುವಿಕೆಯಲ್ಲಿ ನಾವು ಈಗಲೂ ಮುಂದೆ ಆತನ ರಾಜ್ಯದಲ್ಲಿಯೂ ಭಾಗವಹಿಸುವ ಇನ್ನೂ ಹೆಚ್ಚಾದ ಕಾರ್ಯಗಳಲ್ಲಿ ಮತ್ತು ಭವ್ಯವಾದ ಗುಣಪಡಿಸುವಿಕೆಯ ಚಿತ್ರರೂಪವನ್ನು ನಮಗೆ ತೋರಿಸಿ ನಮ್ಮ ತಿಳುವಳಿಕೆಯ ಕಣ್ಣುಗಳನ್ನು ತೆರೆಯ ಮಾಡಿದನು. ನೈತಿಕವಾಗಿ ಮರಣ ಹೊಂದಿದವರು ಕರ್ತನ ಮಾತುಗಳನ್ನು ಕೇಳುವಂತೆಯೂ ಮತ್ತು ಈಗಲೂ ನೂತನ ಜೀವಿತದಲ್ಲಿ ಜೀವಿಸಲು ಸಾಧ್ಯವಾಗುವಂತೆ ಮಾಡಿದನು. ಈ ರೀತಿಯಲ್ಲಿ ಅಪೋಸ್ತಲನು ನಾವೂ ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಕ್ರಿಸ್ತನ ಸಂಕಟಗಳೊಂದಿಗೆ ಇನ್ನೂ ಉಳಿದಿದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ಯೋಹಾನ 3:16, 1:24 ಎಂದಿದ್ದಾನೆ ಎಂಬುವಂಥದ್ದೇ.